ಇನ್ನು ಕೆಲ ಹೊತ್ತಿನಲ್ಲೇ ಸಂಪುಟ ಸಭೆ ಅಂತ್ಯ ಆಗುತ್ತೆ. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನೇರವಾಗಿ ವಿಧಾನಸೌಧಕ್ಕೆ ಬಂದು ಸಂಪುಟ ಸಭೆಯನ್ನು ನಡೆಸ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಮಹತ್ವದ ಸಂಪುಟ ಸಭೆ ನಡೆಯತಾ ಇದೆ. 5 ಗ್ಯಾರಂಟಿ ಕುರಿತು ಫಸ್ಟ್ ಮೀಟಿಂಗ್ ನಲ್ಲಿ 5 ಬಂಪರ್ ಗಿಫ್ಟ್ ಕೊಡ್ತಾರಾ? ಹಾಗಾದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ 5 ಗ್ಯಾರಂಟಿ ಜಾರಿಯ ಬಗ್ಗೆ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ರಾಜ್ಯದ ಜನರಿಗೆ ಕಾದಿದ್ದ ಬಂಪರ್ ಗಿಫ್ಟ್ ಸಂಪುಟ ಸಭೆಯಲ್ಲಿ 5 ಗ್ಯಾರಂಟಿಗಳಿಗೂ ಕೂಡ ಅನುಮೋದನೆ ನೀಡುತ್ತಾರಾ ಸಿದ್ದರಾಮಯ್ಯ ಅವರು? ಏನೇನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ವಿಧಾನಸೌಧದಲ್ಲಿ ಮಹತ್ವದ ಸಂಪುಟ ಸಭೆ ನಡೆಯತಾ ಇದೆ. 5 ಗ್ಯಾರಂಟಿಗಳು ಫಸ್ಟ್ ಮೀಟಿಂಗ್ ನಲ್ಲೇ ಜನರಿಗೆ ಸಿಗುತ್ತಾ? ಹಾಗಾದ್ರೆ 5 ಬಂಪರ್ ಗಿಫ್ಟ್, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ, 5 ಗ್ಯಾರಂಟಿಯನ್ನ ಏನ ಅನೌನ್ಸ್ ಮಾಡಿದೆ ಕಾಂಗ್ರೆಸ್ ಸರ್ಕಾರ? 5 ಗ್ಯಾರಂಟಿಗಳು ಮೊದಲನೇ ಸಭೆಯಲ್ಲೇ ಸಿಗುತ್ತಾ? ಇವತ್ತು ತಾನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಈಗ ಕ್ಯಾಬಿನೆಟ್ ಸಭೆ ಕೂಡ ಆರಂಭ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ 8 ಸಚಿವರ ಸಹಭಾಗಿತ್ವದಲ್ಲಿ ನಡೆಯತಾ ಇರುವಂತ ಸಚಿವ ಸಂಪುಟ ಸಭೆ, ಮಹತ್ವದ ಸಂಪುಟ ಸಭೆ. 5 ಗ್ಯಾರಂಟಿಗಳು ಜನರಿಗೆ ಸಿಗುತ್ತಾ? ಅದು ಇವತ್ತೇ ಸಿಗುತ್ತಾ? ಫಸ್ಟ್ ಮೀಟಿಂಗ್ ನಲ್ಲಿ ಬಂಪರ್ ಗಿಫ್ಟ್ ಸಿಗುತ್ತಾ? ರಾಜ್ಯದ ಜನರು ಕೂಡ ಕಾಯ್ತಾ ಇದ್ದಾರೆ. 5 ಗ್ಯಾರಂಟಿ ಜಾರಿಯ ಬಗ್ಗೆ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಸಂಪುಟ ಸಭೆಯಲ್ಲಿ 5 ಗ್ಯಾರಂಟಿಗಳಿಗೂ ಕೂಡ ಅನುಮೋದನೆ ನೀಡುವ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಅವರು. ಡಿಸಿಎಂ ಡಿಕೆ ಶಿವಕುಮಾರ್, 8 ಸಚಿವರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರ ಜೊತೆಗೂ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಬಗ್ಗೆ ಯಾವ ರೀತಿ ಜಾರಿಗೆ ತರಬೇಕು, ಜನರಿಗೆ ಯಾವ ರೀತಿ ತಲುಪಿಸಬೇಕು, ಯಾವ ಯಾವ ವರ್ಗದ ಜನರಿಗೆ ತಲುಪುತ್ತೆ, ಹೇಗೆ, ಎಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಂಪುಟ ಸಭೆಯಲ್ಲಿ. ಒಂದೊಂದು ಗ್ಯಾರಂಟಿಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. 5 ಗ್ಯಾರಂಟಿಯಲ್ಲಿ ಒಂದೊಂದು ಗ್ಯಾರಂಟಿಗಳ ಬಗ್ಗೆನೂ ಚರ್ಚೆ, ಹೇಗೆ ಜನರಿಗೆ ತಲುಪಬೇಕು. ಈಗ 2000 ರೂಪಾಯಿ ಆಗಿರಬಹುದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ, ಮತ್ತು ಯುವ ನಿಧಿ ಡಿಗ್ರಿ ಹೋಲ್ಡರ್ಸ್ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ ಏನು ಆರ್ಥಿಕ ಸಹಾಯವನ್ನು ಮಾಡ್ತಾ ಇದ್ರೆ, ಇದು ಯಾವ ರೀತಿಗೆ ಜನರನ್ನ ತಲುಪುತ್ತೆ ಅನ್ನುವಂಥದ್ದು, ಫಲಾನುಭವಿಗಳನ್ನ ಯಾವ ರೀತಿಗೆ ಇವರು ಗುರುತಿಸ್ತಾರೆ ಅನ್ನೋದು ಒಂದು ಮೂಲಭೂತವಾಗಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಮತ್ತು ಎರಡನೇದು, ಆ ರೀತಿಗೆ ಆಯ್ಕೆ ಆದಂತಹ ಫಲಾನುಭವಿಗಳಿಗೆ ಈ ಒಂದು ಯೋಜನೆ ಯಾವ ರೀತಿಗೆ ಅವ್ರ ಕೈಗೆ ಹೋಗಿ ತಲುಪುತ್ತೆ, ಯಾವ ರೀತಿಗೆ ಈ ಹಣವನ್ನ ಅವರು ತಲುಪಿಸ್ತಾರೆ ಆ ಫಲಾನುಭವಿಗಳಿಗೆ ಅನ್ನುವಂಥದ್ದು, ಬ್ಯಾಂಕ್ ಅಕೌಂಟ್ ಮೂಲಕ ಆಬ್ವಿಯಸ್ಲಿ ಈಗೆಲ್ಲ ಎಲ್ಲವೂ ಸಹ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಮೂಲಕ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬ್ಯಾಂಕ್ ಮೂಲಕವೇ ತಲುಪಿಸಬೇಕಾಗಿದೆ. ಆದರೆ ಯಾವ ರೀತಿಗೆ ತಲುಪಿಸ್ತಾರೆ ಅನ್ನುವಂಥದ್ದು ಸಹ ಸದ್ಯ ಇರ್ತಕ್ಕಂಥ ಪ್ರಶ್ನೆ. ಸೊ ಅದಕ್ಕೂ ಸಹ ಉತ್ತರ ಸಿಗುತ್ತೆ. ಮತ್ತೊಂದು ಕಡೆ ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇದೆ, ಕನ್ಫ್ಯೂಷನ್ ಇದೆ. 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಅನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ನಿಜಕ್ಕೂ ಇರ್ತಕ್ಕಂಥ ಪ್ರಶ್ನೆ. 200 ಯೂನಿಟ್, ಇವಾಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಮನೆಯಲ್ಲಿ 400 ಯೂನಿಟ್ ಅಥವಾ 500 ಯೂನಿಟ್ ಬಳಸ್ತಾ ಇದ್ದಾರೆ ಅಂದ್ರೆ 200 ಯೂನಿಟ್ ಫ್ರೀ, ಇನ್ನುಳಿದಂತ 300 ಯೂನಿಟ್ಗೆ ನಾವು ದುಡ್ಡು ಪೇ ಮಾಡಬೇಕಾಗುತ್ತೆ, ಅದಕ್ಕೆ ಚಾರ್ಜ್ ಮಾಡ್ತಾರೆ ಅನ್ನೋದಿದೆಯೋ, ಅಥವಾ ಯಾರು 200 ಯೂನಿಟ್ ಒಳಗೆ ಯೂಸ್ ಮಾಡ್ತಾ ಇದ್ದಾರೋ ಪ್ರತಿ ತಿಂಗಳು ಅಂಥವರಿಗೆ ಮಾತ್ರ ಈ ಯೋಜನೆ ಜಾರಿ ಆಗುತ್ತೆ ಅಂತ ಇದೆಯೋ ಗೊತ್ತಿಲ್ಲ. ಸೊ ಇದನ್ನ ಕನ್ಫರ್ಮ್ ಮಾಡಬೇಕಾಗಿದೆ. ನೋಡಿ ಪೂರ್ಣಿಮಾ, ಅಲ್ಲಿ ಸಿದ್ದರಾಮಯ್ಯನವರು 3ನೇ ಮಹಡಿಯ ಸಿಎಂ ಕಚೇರಿಗೆ ಸಿದ್ದರಾಮಯ್ಯನವರ ಒಂದು ನೇಮ್ ಬೋರ್ಡ್ ಅನ್ನ ಹಾಕಿರ್ತಕ್ಕಂಥದ್ದು. ಸೊ ಪ್ರತಿಪಕ್ಷ ನಾಯಕರಲ್ಲ ಸಿದ್ದರಾಮಯ್ಯನವರು, ಈಗ ಆಡಳಿತ ಪಕ್ಷದ ನಾಯಕರು. ಪ್ರತಿಪಕ್ಷ ನಾಯಕರು ಅನ್ನೋದು ಹೋಯ್ತು, ಈಗ ಆಡಳಿತ ಪಕ್ಷದ ನಾಯಕರಾಗಿದ್ದಾರೆ. ಮಾಜಿ ಸಿಎಂ ಅನ್ನೋದು ಹೋಯ್ತು, ಈಗ ಸಿಎಂ ಸಿದ್ದರಾಮಯ್ಯ ಅನ್ನುವಂಥದ್ದು ಬಂದಿದೆ. ಸೊ ನೋಡಿ, ಎಲ್ಲ ಅವರ ಕಚೇರಿ ಬಾಗಿಲು ನೋಡಿ ಎಷ್ಟು ನೀಟಾಗಿ ಸಿಂಗಾರ ಮಾಡಿದ್ದಾರೆ. ಇವತ್ತು ಹೂವಿನ ಅಲಂಕಾರ, ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದ ಹಾಗೆ ಇಲ್ಲಿ ಅವರ ಬೋರ್ಡ್ ಸಹ ಚೇಂಜ್ ಆಯ್ತು. ಹೌದು ಹೌದು ಹೌದು.